ಹಾಯ್ ಇವ್ರು ಇವನ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಿಲ್ಲ ಅದ್ರ ನಿಮಗೆ ಗೊತ್ತಿರೋ 9,000 ಸೀಟ್ಗಳನ್ನು ಕೂಡ ಕೈ ಬಿಟ್ಟಿದ್ರು. ಈಗ ಫೈನಲಿ ಅಪ್ಡೇಟ್ ಬಂದಿದೆ, ಮತ್ತೆ ಅದನ್ನ ಆ್ಯಡ್ ಮಾಡ್ತೀವಿ, ಎಲ್ಲ ಸೀಟ್ಗಳು ಕೂಡ ಲಭ್ಯವಾಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಫೈನಲಿ ಗುಡ್ ನ್ಯೂಸ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ 9,000 ಸೀಟ್ಗಳನ್ನು ಸುಮ್ಮನೆ ಅಲ್ಲ, ಅದು ಬಂದ್ಬಿಟ್ಟು ಕೇವಲ ಟಾಪ್ ಟಾಪ್ ಕಾಲೇಜ್ಗಳು ಇದಾವೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಲಕ್ಷಾಂತರ ಸಾವಿರಾರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಸೀಟ್ನ ಬರೆದು ವೇಟ್ ಮಾಡ್ತಾ ಇರ್ತಾರೆ, ನಾವು ಕೂಡ ಟಾಪ್ ಕಾಲೇಜ್ ಸೀಟ್ ಮಾಡ್ಕೋಬೇಕು ಅಂತ. ಬಟ್ ಈ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರು, ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಲವು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ರೀತಿ ಕೆಲವೊಂದು ದಾಖಲೆಗಳನ್ನು ಒದಗಿಸಿಲ್ಲ, ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಒದಗಿಸಿಲ್ಲ, ಆ ಕಾರಣಕ್ಕಾಗಿ ಹೊರಗಿಟ್ಟಿದೀವಿ ಅಂತ ಹೇಳಿದ್ರು. ಆದ್ರೆ ಉನ್ನತ ಶಿಕ್ಷಣ ಇಲಾಖೆ ಶುಕ್ರವಾರ ಷರತ್ತು ವಿಧಿಸಿ, ಅಂದ್ರೆ ಷರತ್ತು ಕೊಟ್ಬಿಟ್ಟು ಒಪ್ಗೆ ಮಾಡಿದಾರಂತೆ, ಅಂದ್ರೆ ಕೆಲವೊಂದು ಕಂಡೀಷನ್ ಗಳಲ್ಲಿ ಹಾಕ್ಬಿಟ್ಟು ಒಪ್ಗೆಯನ್ನ ಮಾಡಿದಾರೆ ಅಂತ ಹೇಳಿ ಕೆಇಇ ಡೈರೆಕ್ಟರ್ ಆದ್ರೆ ರಮ್ಯ ಮೇಡಮ್ ಅವರು ಹೇಳಿದ್ದಾರೆ. ಸೀಕ್ರೆಟ್ ಕೀ ಬಗ್ಗೆ ಹೇಳಿದರೆ, ಆಫ್ಲೈನ್ ಮೂಲಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ ವಿದ್ಯಾರ್ಥಿಗಳು ಪಡೆದಿರುವ ವಿದ್ಯಾರ್ಥಿಗಳು ವೈದ್ಯಕೀಯ ಕೋರ್ಸ್ ಪ್ರದರ್ಶನಕ್ಕೆ ಅರ್ಹರಾಗಿರ್ತಾರೆ, ಮತ್ತು ಇನ್ನು ಕೂಡ ಯಾರು ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ರಹಸ್ಯ ಸಂಖ್ಯೆಯನ್ನು ಕೂಡ ಬಳಸಬೇಕು, ಅಂದ್ರೆ ಸೇಮ್ ಸೀಕ್ರೆಟ್ ಕೀನ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ಅರ್ಹರಿದ್ದಾರೆ ಅವರು ನೀವು ಪೂರ್ಣಗೊಳಿಸಿದ್ದಲ್ಲಿ, ಅಂದ್ರೆ ರಿಜಿಸ್ಟ್ರೇಷನ್ ಆಗಿದ್ರೆ ನೀವು ಅಂತವರು ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸಿಇಟಿ ದೇ ನೀಟ್ ಕೂಡ ಅಪ್ಲಿಕೇಬಲ್ ಯೂಸ್ ಮಾಡ್ಬೋದು ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.